ಸರ್, ಕಾಂಗ್ರೆಸ್ಸು 35-36 ಸೀಟನ್ನು ಗಳಿಸಿದೆ. ಒಳ್ಳೆ ಮೆಜಾರಿಟಿಯಲ್ಲಿ ಅದು ಅಧಿಕಾರಕ್ಕೆ ಬಂದಿದೆ. ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಮತ್ತು ನಮಗೆ ಜನರ ತೀರ್ಪಿದೆ, ವಿರೋಧ ಪಕ್ಷದಲ್ಲಿ ಕೂರಬೇಕು ಅಂತೇಳಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಒಟ್ಟಾರೆ ನಮ್ಮ ಸೋಲಿಗೆ ಅನೇಕ ವಿಶ್ಲೇಷಣೆಗಳು ಇವತ್ತು ರಾಜ್ಯದಾದ್ಯಂತ ಆಗ್ತಾ ಇದೆ. ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ ಏನು ಅಂದರೆ, ವಿಶೇಷವಾಗಿ ಒಂದು ಕಾರ್ಡ್, ಗ್ಯಾರಂಟಿ ಕಾರ್ಡ್ ಅಂತೇಳಿ ಹೇಳಿ ಆಶ್ವಾಸನೆಗಳ ಒಂದು ಕಾರ್ಡು ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಬಹಳ ಜನ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು, ಏನೂ ಅಲ್ಲ ಈ ಕಾರ್ಡಿಂದ ಏನಾಗಲ್ಲ ಅಂತ. ಆದರೆ ನಮ್ಮ ಬಡವರ ಮನೆಗಳಲ್ಲಿ, ವಿಶೇಷವಾಗಿ ಮಹಿಳೆಯರ ಭಾಗದಲ್ಲಿ ಸಹಜವಾದಂಥ ಒಂದು ಆಸೆ ಇರ್ತದೆ. ನಾಳೆ ಬೆಳಿಗ್ಗೆಯಿಂದನೇ 2,000 ರೂಪಾಯಿ ಸಿಗ್ತದೆ, ಬಸ್ಸು ಫ್ರೀ ಚಾರ್ಜು, ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ, 10 ಕೆಜಿ ಅಕ್ಕಿ ಸಿಗ್ತದೆ, ಮನೆಯಲ್ಲಿರೋ ಮಗನಿಗೆ 3,000 ರೂಪಾಯಿ ಬರುತ್ತೆ. ಇದು ಯಾರಿಗೆ ಬೇಡ, ಯಾರಿಗೆ ಬೇಕಾಗುತ್ತೆ? ನಾವು ಬೇಕಾದಷ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೇಳ್ಬೋದು, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಹೇಳ್ಬೋದು, ಏನೇ ಆಗ್ಬೋದು, ಬಟ್ ನನಗೇನು ಸಿಗ್ತದೆ ಅನ್ನುವಂಥ ಸಹಜವಾದಂಥ ಆಸೆ. 5-10% ಓಟನ್ನು ವ್ಯತ್ಯಾಸ ಮಾಡಿದೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿ, ಕಡಿಮೆಯಲ್ಲಿ ಕಡಿಮೆ 5-10% ಓಟು. ಅದು ಬಿ ಜೆ ಪಿಯ ಸೋಲಿಗೆ ದೊಡ್ಡ ಕಾರಣ.